वेलकम बैक टू मै चानल नानु निम्मा मने मगळु प्रिया कदम इवत्तु नन्न चिक्क मग हितेश कदमन बर्थडे इदे बट एनु माडोदु यावदे टेंपल होगि पूजे माड्को बरो हागे इल्ल एल्लू होरगडे शॉपिंग होगो हागिल्ल होस बट्टे इल्ल सो ई कोरोना टाइम अल्ली नावु याव तर सिंपल आगि ओंदु बर्थडे सेलिब्रेशन माडिदीवि बनि नोडोण हागे मनेले बोन बन बिस्केट न यूज माडि केक माडिदीनि सो मोदलिगे इवन बर्थडे फोटोस न नोडि हागे आमेले नानु याव तर केक माडिदे आ रेसिपी नानु निमगे तोर्सिकोड्तीनि बन्नि ನಾನಿಲ್ಲಿ 10 ಬೋನ್ ಬನ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಮೆಂಬರ್ಸ್ ಕಮ್ಮಿ ಇದ್ದರೆ ಸ್ವಲ್ಪ ತೊಗೊಳ್ಬೋದು ಸೊ ನಮ್ಮ ಮನೇಲಿ ಸ್ವಲ್ಪ ಮೆಂಬರ್ಸ್ ಜಾಸ್ತಿ ಇರೋದ್ರಿಂದ 10 ಬೋನ್ ಬನ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ ಇಲ್ಲಿ ಶುಗರ್ ಪೌಡರ್ ಅಂದರೆ ಶುಗರ್ನ ನಾನೇ ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಹೋಳು ಲಿಂಬೆಹಣ್ಣು ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ ಇದರ ಜೊತೆಗೆ ಒಂದು ಲೋಟ ಹಾಲು ಜೊತೆಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಈಗ ಮೊದಲಿಗೆ ನಾನು ಬೋನ್ ಬನ್ ಬಿಸ್ಕೆಟ್ನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ಶುಗರ್ ಹಾಕಿ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಸೊ ಅದೇ ಮಿಕ್ಸಿ ಜಾರ್ಗೆ ನಾನು ಬೋನ್ ಬನ್ ಬಿಸ್ಕೆಟ್ನ ಪೌಡ್ರ್ ಮಾಡಿಟ್ಕೊಳ್ತಾ ಇದ್ದೀನಿ ಎಲ್ಲ ಬಿಸ್ಕೆಟ್ನೂ ಪೌಡ್ರ್ ಮಾಡಿಟ್ಕೊಂಡೆ ಈಗ ಇದಕ್ಕೆ ಶುಗರ್ ಪೌಡರ್ ನೀವು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಕಮ್ಮಿ ಆದರೆ ಕಮ್ಮಿ ಹಾಕೋಬೋದು ಹಾಗೆ ಇದಕ್ಕೆ ಬೇಕಿಂಗ್ ಸೋಡಾ ಹಾಗೆ 1 ಟೀಸ್ಪೂನ್ ಬೇಕಿಂಗ್ ಪೌಡರ್ ಜೊತೆಗೆ ಲಿಂಬೆ ರಸ ಹಾಗೆ ಇದಕ್ಕೆ ಮಿಲ್ಕ್ ನ ಮಿಕ್ಸ್ ಮಾಡ್ತಾ ಇದೀನಿ ತುಂಬ ಜಾಸ್ತಿನೂ ಹಾಕಬಾರದು ತುಂಬ ಗಟ್ಟಿನೂ ಹಾಕಬಾರದು ಮೀಡಿಯಂ ಆಗಿರಬೇಕು ಸೋ ನೋಡಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ರೆಡಿ ಆಗಿದೆ ಈಗ ಒಂದು ಪಾತ್ರೆ ತಗೊಳ್ಳೋಣ ನಾನು ಈ ಪಾತ್ರೆಗೆ ತುಪ್ಪ ಹಾಕ್ತಾ ಇದೀನಿ ಈ ಪಾತ್ರೆ ಪೂರ್ತಿ ಸೌರಿದೀನಿ ಯಾಕೆಂದ್ರೆ ಕೆಳಗಡೆ ತಳ ಹಿಡಿಬಾರದು ಅಂತ ಸೋ ಈಗ ಮಿಕ್ಸ್ ಮಾಡ್ಕೊಂಡಿರುವಂತ ಕ್ರೀಮ್ ನ ನಾನು ಇದಕ್ಕೆ ಹಾಕ್ತಾ ಇದೀನಿ ಹಾಗೆ ಇದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಾಕ್ತಾ ಇದೀನಿ ಈಗ ಅದು ರೆಡಿ ಆಗಿದೆ ಇಲ್ಲಿ ಒಂದು ಬಾಂಡ್ಲೆ ಇಟ್ಟಿದ್ದೀನಿ ಅದಕ್ಕೆ ನಾನು ಫಸ್ಟ್ ಪುಡಿ ಉಪ್ಪನ್ನ ಹಾಕೊಳ್ತಾ ಇದೀನಿ ಇದು ಸ್ವಲ್ಪ ಕಾಯಕ್ಕೆ ಬಿಡಬೇಕು ಇದು ಸ್ವಲ್ಪ ಬಿಸಿ ಆದಮೇಲೆ ನಾವು ಪಾತ್ರೆ ಸ್ಟ್ಯಾಂಡ್ ಇರುತ್ತೆ ನಾವು ಬಿಸಿ ತಾಗದೇ ಇರೋ ತರ ಒಂದು ಸ್ಟ್ಯಾಂಡ್ ಇರುತ್ತೆ ಸೋ ಸ್ಟ್ಯಾಂಡ್ ನ ನಾನು ಇದರ ಮಧ್ಯದಲ್ಲಿ ಇಡ್ತಾ ಇದೀನಿ ಇದರ ಮೇಲೆ ಆ ಪಾತ್ರೆನ ಇಡಬೇಕು ಆ ಕೇಕ್ ಕ್ರೀಮ್ ಏನು ಮಿಕ್ಸ್ ಮಾಡಿ ಇಟ್ಟಿದೀವಿ ಆ ಪಾತ್ರೆನ ಇಡಬೇಕು ಇದರ ಮೇಲೆ ನಾನು ಪ್ಲೇಟ್ ಮುಚ್ಚತಾ ಇದೀನಿ ಬಟ್ ಆ ಪ್ಲೇಟ್ ಫುಲ್ಲಿ ಕ್ಲಿಯರ್ ಆಗಿ ಮುಚ್ಚೋದಿಲ್ಲ ಯಾಕೆಂದ್ರೆ ಉಪ್ಪು ಕೂಡ ಕಾಣದೆ ಇರೋ ತರ ಕ್ಲಿಯರ್ ಆಗಿ ಮುಚ್ಚಬೇಕು ಸೋ ಇದು ಸೆಟ್ ಆಗಲಿಲ್ಲ ಅಂತ ಒಂದು ಪಾತ್ರೆನೇ ನಾನು ಉಲ್ಟಾ ಹಾಕಿ ಮುಚ್ಚಿಡ್ತಾ ಇದೀನಿ ಸೋ ಇದೊಂದು 30 ಮಿನಿಟ್ಸ್ ಹಾಗೇನೇ ಸಣ್ಣ ಉರಿಯಲ್ಲೇ ಬೇಯಿಸೋಣ ನಾನು 30 ಮಿನಿಟ್ಸ್ ಆದಮೇಲೆ ನೋಡಿದೆ ಒಂದು ಟೂತ್ ಪಿಕ್ ಇರುತ್ತೆ ನಾವು ಅದರಲ್ಲಿ ಪ್ರೆಸ್ ಮಾಡಿ ನೋಡಬೇಕು ಇನ್ ಕೇಸ್ ಅದು ಆಗಿದ್ರೆ ಅದಕ್ಕೆ ಸ್ಟಿಕ್ ಆಗಲ್ಲ ಆಗಲಿಲ್ಲ ಅಂದರೆ ಅದು ಅಂಟ್ಕೊಳ್ಳುತ್ತೆ ಸೊ ನೋಡಿ ಈ ಒಂದು ರೌಂಡ್ ಅದು ಬೆಂದಿದೆ ಅದು
ಆಗಿದೆ, ರೆಡಿ ಆಗಿದೆ. ಬಟ್ ಮಧ್ಯದಲ್ಲಿ ಸ್ವಲ್ಪ ಆಗಿರಲಿಲ್ಲ, ಅದು ಬೇಯಬೇಕಿತ್ತು. ಸೊ ನಾನು ಇನ್ನೊಂದು 5-10 ಮಿನಿಟ್ಸ್ ಬಿಟ್ಟಿದ್ದೆ. ಸೊ ಆಮೇಲೆ ನೋಡಿ, ಇದು ಆಗಿದೆ. ಇವಾಗ ಕೇಕ್ ರೆಡಿ ಆಗಿದೆ. ಇದನ್ನು ಚಾಕುನಿಂದ ಸ್ವಲ್ಪ ಸೈಡ್ ಎಲ್ಲ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಅದನ್ನು ಉಲ್ಟ ಹಾಕೋಣ. ಈಗ ಕೇಕ್ ರೆಡಿಯಾಗಿದೆ. ಬಟ್ ಮೆಲ್ಟ್ ಆಗಿರೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಒಳಗಡೆ ಮಿಕ್ಸ್ ಆಗಿದೆ. ಸೊ ಮತ್ತೊಮ್ಮೆ ನಾನು ಡ್ರೈ ಫ್ರೂಟ್ಸ್ನ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ನಮ್ಮ ಕೇಕ್ ರೆಡಿ. ಥ್ಯಾಂಕ್ ಯು ಸೋ ಮಚ್.